ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ ಬೆಳಗ್ಗೆ 7 ಗಂಟೆಯಿಂದ ನಾನು ವ್ಲಾಗ್ನ ಶುರು ಮಾಡತ್ತೇನೆ. ಇಷ್ಟೊತ್ತಿಗೆ ನಾಷ್ಟ ರೆಡಿ ಆಗಿರ್ತಿತ್ತು. ಚಿಂಟುಂದು ಇವತ್ತು ಎಕ್ಸಾಮ್ ಇಲ್ಲ, ಹಂಗಾಗಿ ಸ್ವಲ್ಪ ಫ್ರೀ ಅಂತ ಹೇಳ್ಬೋದು. ಸೊ ಹಂಗಾಗಿ ಇವತ್ತು ಸ್ವಲ್ಪ ಸ್ಲೋ ಆಗಿ ನಾಷ್ಟ ಮಾಡತ್ತಿದ್ದೆ. ಶ್ರೇಯಸ್ ಸ್ವಲ್ಪ ಲೇಟಾಗಿ ಹೋಗ್ತಾನೋ, ಹಾಗಾಗಿ ಅವನಿಗೋಸ್ಕರ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡತ್ತಿದ್ದೆ. ಭಾಳ ದಿವಸ ಆಗಿತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ದೆ. ಸೊ ಹಾಗಾಗಿ ಎಲ್ಲ ತರಕಾರಿನೂ ಹೆಂಚ್ಕೊಳತ್ತಿದ್ದೆ ಪಟ ಪಟ ಅಂತೇಳಿ. ಇನ್ನೇನು ತರಕಾರಿ ಹೆಂಚಿನ ತೋರಿಸತ್ತೆ ನೋಡ್ರಿ. ಈಗ ನಾನು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ, ಮತ್ತು ಒಂದು ದೊಡ್ಡ ಕ್ಯಾಪ್ಸಿಕಮ್, ಮತ್ತು ಒಂದು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹೆಂಚ್ಕೊಳೇನಿ ರೀ. ಹಂಗೆ ಸ್ವಲ್ಪ ಶುಂಠಿ ತುರ್ದಿಟ್ಕೊಂಡೇನಿ. ಹಾಗೆ ಫ್ರೋಝನ್ ಬಟಾಣಿ ಸ್ವಲ್ಪ ತೊಗೊಂಡೇನಿ ರೀ. ಫ್ರೋಝನ್ ಬಟಾಣಿ ಬದಲು ನೀವು ಹಸಿ ಬಟಾಣಿನೂ ತೊಗೋಬೋದು. ಈಗ ಒಗ್ಗರಣೆನ ರೆಡಿ ಮಾಡ್ಕೊಂಡೇನಿ. ಹಸಿ ಮೆಣಸಿನ್ಕಾಯಿ ಖಾಲಿ ಆಗಿದ್ದರಿಂದ ಒಂದು ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಮತ್ತು ನೀವು ಬೇಕಾದ ಕಾಯಿಪಲ್ಲೆ ಕೂಡ ಹೆಂಚ್ಕೊಂಡು ಹಾಕ್ಕೋಬೋದು. ನಾನು ಜಸ್ಟ್ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಅಷ್ಟೇ ತೊಗೊಂಡೇನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಸೇರಿಸ್ಕೋಬೋದು. ಈಗ ನೋಡಿರಿ, ಕುದಿಯಕ್ಕೆ ನಾನು ಒಂದು 3 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡೇನಿ. ಇವತ್ತು ನಾನು ಅನಿಲ್ ಶಾವಿಗೆ ಮಾಡತ್ತೇನೆ ರೀ. ಭಾಳ ದಿವಸ ಆಗಿತ್ತು ಶಾವಿಗೆ ಉಪ್ಪಿಟ್ಟು ಮಾಡಿರಲಿಲ್ಲ, ಬರೀ ದೋಸೆ, ಇಡ್ಲಿ, ಪಲಾವ್ ಇದೇ ಥರ ಆಗಿತ್ತು. ಸೊ ಈಗ ನೀರು ಚೆನ್ನಾಗೆ ಕುದಿ ಬಂದಮೇಲೆ ಈಗ ಅನಿಲ್ ವರ್ಮಿಸಲ್ಲಿ ಸೇರಿಸ್ಕೊಳತ್ತೇನೆ. ಇದಕ್ಕೆ ನೀರು ಭಾಳ ಬೇಕಾಗಂಗಿಲ್ಲ ರೀ. 450 ಗ್ರಾಮ್ದೊಂದು ಪ್ಯಾಕೆಟ್ ಇತ್ತು, ಅದನ್ನು ಫುಲ್ ಮಾಡತ್ತಿದ್ನಿ. ಮತ್ತು ಒಂದ್ಸಲ ನೀರು ಜಾಸ್ತಿ ಆಗಿಬಿಟ್ರೆ ಒಂಥರ ಕಿಚಡಿ ಥರ ಆಗಿಬಿಡ್ತೈತಿ. ನೀರನ್ನು ಸ್ವಲ್ಪ ನೋಡ್ಕೊಂಡನ ಕಡಿಮೆ ಸೇರಿಸ್ಕೋಬೇಕಾಕತ್ತಿ. ಆಮೇಲೆ ಬೇಕಾದರೆ ನೀವು ಬಿಸಿನೀರು ಎಕ್ಸ್ಟ್ರಾ ಸೇರಿಸ್ಕೋಬೋದು. ಬಟ್ ಭಾಳ ನೀರು ಹಾಕಿಬಿಟ್ರೆ ಏನೂ ಮಾಡೋಕ್ಕಾಗಂಗಿಲ್ಲ, ಒಂಚೂರು ಟೇಸ್ಟೇ ಬರೋಂಗಿಲ್ಲ. ಉಪ್ಪಿಟ್ಟು ಉದುರುದ್ರಾಗಿದ್ರೇ ಟೇಸ್ಟು. ಹಾಗಾಗಿ ನೀರು ಸ್ವಲ್ಪ ಕಡಿಮೆನೇ ಹಾಕಿದ್ನಿ, ಹಾಗಾಗಿ ಕರೆಕ್ಟಾಗೇನೆ ಬಂದತ್ತು ನೋಡಿರಿ. ಮತ್ತು ಸ್ವಲ್ಪ ಎಕ್ಸ್ಟ್ರಾ ಬಿಸಿನೀರು ಇಟ್ಕೊಂಡಿದ್ದೆ ನಾನು, ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಳೋಣ ಅಂತ. ಅಷ್ಟೇನು ಕಡಿಮೆ ಅನ್ನಿಸ್ಲಿಲ್ಲ. ಮತ್ತು ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಈಗ 1-5 ರಿಂದ 8 ನಿಮಿಷ ಮೀಡಿಯಮ್ ಉರಿ ಒಳಗೆ ಉಪ್ಪಿಟ್ಟನ್ನ ಬೇಯಕ್ಕಿಡತ್ತೈತಿ ಹಬೆ ಒಳಗೆ. ನೋಡ್ರಿ ಈಗ ಚೆನ್ನಾಗೆ ಬಂದತಿ. ಇಷ್ಟರೊಳಗನ ನೋಡ್ರಿ ಬೆಂದಿರ್ತೈತಿ, ನೀರೇನು ಎಕ್ಸ್ಟ್ರಾ ಹಾಕಿರಲಿಲ್ಲ. ಇರೋ ನೀರೊಳಗನ ಉದ್ರು ಉದ್ರ ಆಗಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿತ್ತು. ಆದಷ್ಟು ಬಿಸಿ ಬಿಸಿ ಇರುವಾಗ ತಿಂದ್ರೋಣ ರುಚಿ ನೋಡಿರಿ. ಈ ಉಪ್ಪಿಟ್ಟುಗಳನ್ನ ಆರಿದ್ಮೇಲೆ ಅಷ್ಟು ರುಚಿ ಹತ್ತಂಗಿಲ್ಲ. ಈಗ ಟೈಮು 9:40. ಇಷ್ಟೊತ್ತಿಗೆ ಡೈಲಿ ಚಿಂಟು ಮನೆಯಾಗಿರ್ತಿರ್ಲಿಲ್ಲ, ಸ್ಕೂಲಿಗೆ ಹೋಗಿರ್ತಿದ್ದೆ. ಇವತ್ತು ನೋಡಿರಿ ಮನೆಯಾಗದಾನು. ಇವತ್ತು ಒಂದು ಸ್ಟಡಿ ಹಾಲಿಡೇ ಐತ್ರಿ, ಹಾಗಾಗಿ ಶನಿವಾರ ರವಿವಾರ ಸ್ಟಡಿ ಹಾಲಿಡೇ. ಇನ್ನು ಸೋಮವಾರ ಅವನಿಗೆ ಇಂಗ್ಲೀಷ್ ಎಕ್ಸಾಮ್ ಐತಿ. ಸ್ವಲ್ಪ ನನಗೂ ಕೂಡ ಟೆನ್ಷನ್ ಕಡಿಮೆ ಅನ್ಸತ್ತೈತ್ರಿ. ಇನ್ನು ಇರೋದು ಒಂದು ಎಕ್ಸಾಮು, ಹಾಗಾಗಿ ಇಲ್ಲಾಂದ್ರೆ ಬರೀ ಅದು ತಲೆಯಾಗ ಓದಿಸ್ಬೇಕು ಓದಿಸ್ಬೇಕು ಅನ್ನೋ ಥರ. 2 ದಿವ್ಸ ಗ್ಯಾಪ್ ಬಂದತ್ತಂಥೇಳಿ ಚಿಂಟು ಫುಲ್ ರೆಸ್ಟ್ ಮಾಡಕತ್ ಬಿಟ್ಟಾನು. ಇವತ್ತು ನಾಳೆ 2 ದಿವಸ ರಜಾ, ಮಂಡೇ ಇಂಗ್ಲೀಷ್ ಆದ್ರೆ ಮುಗೀತು ನೋಡ್ರಿ. ಫುಲ್ ಫ್ರೀ, ಚಿಂಟೂ ಫ್ರೀ, ನಾನು ಫ್ರೀ. ಆಮೇಲೆ ಅವನಿಗೆ ದಸರಾ ಹಾಲಿಡೇ ಬರ್ತತಿ. 2 ವಾರ ರಜಾ ಕೊಟ್ಟಾರ ನೋಡ್ರಿ. ಈಗ ಅಕ್ಟೋಬರ್ 2 ರಿಂದ ಹಿಡಿದು ನೆಕ್ಸ್ಟ್ ವೀಕ್ವರೆಗೂ ರಜಾ ಐತಿ. ಇವನು ಎಕ್ಸಾಮ್ ಟೈಮ್ ಟೇಬಲ್ ಕೊಟ್ಟಾಗಿಂದ ಚಿಂಟು ಫುಲ್ ಹಾರ್ಡ್ ವರ್ಕ್ ಮಾಡಿದಾನು. ನೋಡ್ಬೇಕು ರಿಸಲ್ಟ್ ಹೆಂಗೆ ಹೆಂಗೆ ಬರ್ತೈತೆ ಅಂತೇಳಿ. ಅಲ್ಲ ಚಿಂಟು, ಮ್ಯಾಥ್ಸ್ ಹೆಂಗಾಯ್ತು? ಎಲ್ಲ ಈಸಿ, ಎಲ್ಲ ಈಸಿನೇ ಅನ್ನಂತಾನು. ನೋಡೋಣ ರಿಸಲ್ಟ್ ಬರಲಿ. ಅಲ್ಲ ಎಲ್ಲ ಈಸಿ ಈಸಿ, ನೋಡೋಣ ರಿಸಲ್ಟ್. ಮೋಸ್ಟ್ಲಿ ಸ್ಕೂಲ್ ಶುರು ಆದಮೇಲೆ ರಿಸಲ್ಟ್ ಇಟ್ಟಿರ್ಬೋದು ರೀ, ನೋಡ್ಬೇಕು. ಯಾಕಂದ್ರೆ ನಮಗೂ ಕ್ಯೂರಿಯಾಸಿಟಿ, ಓದ್ಸಿರ್ತೇವೆ ಎಷ್ಟೆಷ್ಟು ಮಾರ್ಕ್ಸ್ ಬರ್ತವೆ ಏನು ನೋಡಬೇಕು. ಹಂಗೆ ಈಗ ಎಲ್ರದ್ದು ಸ್ನಾನ ಆಗಿತ್ತಲ್ರಿ, ಬೇಗ ಬೇಗ ವಾಷಿಂಗ್ ಮೆಷಿನ್ ಹಾಕ್ಬಿಡೋಣ ಅಂಥೇಳಿ ಎಲ್ಲ ವಾಷಿಂಗ್ ಮೆಷಿನ್ ಹಾಕತ್ತಿದ್ನಿ. ಜೊತೆಗೆ ಏನಪ್ಪ ಅಂದ್ರೆ ಒಂದೊಂದು ದಿವ್ಸ ಮಳೆ ಬರ್ತೈತಿ, ಒಂದೊಂದು ದಿವ್ಸ ಬಿಸಿಲು ಬರ್ತೈತಿ. ಬಿಸಿಲು ಬಂದಾಗ ನನಗೆ ಒಟ್ಟು ಅರಿವುಗಳನ್ನೆಲ್ಲ ಬೇಗ ಬೇಗ ಒಣಗಿಸ್ಬಿಡೋಣ ಅನ್ನೋ ಥರ ಅನಿಸ್ತಿರ್ತೈತಿ. ಮತ್ತು ಅವ್ನ ಒಳಗೆ ಹಾಕೋದು ಹಸಿ ಅರಿವಿ ಒಂಥರ ತಲೆ ಕಟ್ಬಿಡ್ತೈತಿ ರೀ. ಒಳಗೆ ತೆಗೆಯೋದು ಹೊರಗೆ ಹಾಕೋದು ಈ ಥರ ಆಗಿಬಿಡ್ತೈತಿ. ಸೊ ಹಾಗಾಗಿ 10 ಗಂಟೆ ಅನ್ನೋಷ್ಟೊತ್ತಿಗೆ ಎಲ್ಲರದ್ದು ಜಳಕನೂ ಆಗಿತ್ತು. ಹಾಗಾಗಿ ಎಲ್ಲ ಅರಿವಿನೂ ವಾಷಿಂಗ್ ಮೆಷಿನ್ ಹಾಕಿ ಇನ್ನು ಒನಗೆ ಹಾಕಬೇಕಷ್ಟ. ಜೊತೆಗೆ ನಾನು ಡೈಲಿ ವಾಷಿಂಗ್ ಮೆಷಿನಿಗೆ ಹಾಕ್ತೇನೆ. 2 ದಿವಸಕ್ಕೊಮ್ಮೆ ಹಾಕಿದ್ರೆ ಏನಾಗ್ತೈತೆ ಅಂದರೆ ರೀ, ಬಿಸಿಲ ಬರೋಂಗಿಲ್ಲ ಮೊದಲು, ಆ ಅರಿವಿ ಎಲ್ಲ ಸ್ಟಾಕು ಉಳಿದ್ಬಿಡ್ತಾವೆ. ಅಲ್ಲಿಂದಲ್ಲೇ ಹಾಕ್ಕೊತಿದ್ರೆ ಅರಿವಿನೂ ಅಷ್ಟು ಸ್ಟಾಕ್ ಇರೋಂಗಿಲ್ಲ. ನೋಡಿರಿ ಈಗ ಸಮಯ 10 ಗಂಟೆ, ನಾಷ್ಟ ಮಾಡತ್ತೀನಿ. ನಂದು ನಾಷ್ಟ ನಡೆದತ್ತಿ. ಚಿಂಟುಂದು ಕೂಡ ನಾಷ್ಟ ಮಾಡಿ ಸ್ವಲ್ಪ ಪಪ್ಪಾಯ ತಿನ್ನತ್ತಿದ್ದ. ಬೆಳಗ್ಗೆ ಖಾಲಿ ಹೊಟ್ಟೆಗ ಪಪ್ಪಾಯ ತಿಂದ್ರೆ ಚಲೋ ಅಂತೇಳಿ ಹೆಚ್ಚಾಗಿ ಎಲ್ಲರೂ ತಿಂತೇವೆ ನಾವು ಮನೆಯೊಳಗೆ. ಮತ್ತು ನನಗೆ ನಾಷ್ಟ ಮಾಡಿ ಕೆಲಸ ಮಾಡೋದಂದ್ರೆ ಒಂದು ದೊಡ್ಡ ಕೆಲಸ ಆದಂಗೆ ಅನಿಸ್ಬಿಡ್ತೈತೆ ರೀ, ಹೇಳಕ್ಕೆ ಮನಸ್ಸಾಗಂಗಿಲ್ಲ. ಹಾಗಾಗಿ ಹೆಚ್ಚಾಗಿ ನಾನು ಫಸ್ಟು ಕೆಲಸ ಮಾಡಿ ಆಮೇಲೆ ನಾಷ್ಟ ಮಾಡ್ತೇನೆ. ನಂದು ನಾಷ್ಟ ನಡೆದತ್ತು ನೋಡಿರಿ. ಭಾಳ ದಿವಸ ಆಗಿತ್ತು ಶಾವಿಗೆ ಉಪ್ಪಿಟ್ಟು ಮಾಡಿ. ನಮ್ಮ ಮನೆಯವ್ರಿಗೆ ಮಾತ್ರ ಈ ಶಾವಿಗೆ ಉಪ್ಪಿಟ್ಟು, ರವೆ ಉಪ್ಪಿಟ್ಟು, ಎಲ್ಲ ಉಪ್ಪಿಟ್ಟುಗಳು ಭಾಳ ಇಷ್ಟ ಆಗ್ತಾವ್ರಿ. ಹಾಗಾಗಿ
ಮಾಡ್ತಿರ್ತೇನೆ. ಸ್ಕೂಲ್ ಟೈಮ್ನಾಗ ಏನು ಮಾಡೋಂಗಿಲ್ಲ ನಾನು, ಈ ಬಾಕ್ಸಿಗೆಲ್ಲ ಸರಿ ಹೋಗಂಗಿಲ್ಲ, ಆರಿಂದ ಶಾವಿಗೆ ಒಪ್ಪಿಟ್ಟು ರುಚಿ ಅನ್ಸಂಗಿಲ್ಲ. ಹಾಗಾಗಿ ನಾನು ಪಲಾವು ಆ ಥರ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ನಾನು ರೈಸ್ ಐಟಮ್ಸ್ ಮಾಡ್ತಿರ್ತೇನೆ. ರಜದ ಟೈಮ್ನಾಗ ಉಪ್ಪಿಟ್ಟು ಇಡ್ಲಿ ಈ ಥರ ಮಾಡಿರ್ತೇನೆ ನೋಡ್ರಿ. ಒಂಥರ ಮನಸ್ಸಿಗೂ ಖುಷಿ ರೀ, ಮನೆ ಕೆಲಸ ಎಲ್ಲ ಮುಗಿಸಿ ನಾಷ್ಟ ಮಾಡೋದು, ನಾಷ್ಟ ಆದಮೇಲೆ ಇನ್ನೇನು ಕೆಲಸ ಮಾಡಬೇಕಲ್ಲಪ್ಪ ಅನ್ನಿಸ್ತಿರೋದು ನನಗೆ. ಇನ್ನೇನಿಲ್ಲ, ಅಡುಗೆ ಕೆಲಸ ಅಷ್ಟೇ ಮಾಡಬೇಕು, ಫುಲ್ ಫ್ರೀ ಆಗಿದೆ ನೋಡಿರಿ. ಚಿಂಟೊಂದು ಟಿ ವಿ ಪ್ರೋಗ್ರಾಮ್ ನಡೆದತ್ತಿ, ಅಡುಗೆ ಏನಾದರೂ ಮಾಡಬೇಕ್ರಿ. ಮತ್ತು ನಮ್ಮ ಮನೆಯವ್ರು ಕೂಡ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ ನಾಷ್ಟ ಮಾಡೋಕ್ಕೆ, ಅವ್ರು ಏನಾದರೂ ಸ್ಪೆಷಲ್ ಮಾಡಿದ್ರೆ ಕರಿತಿರ್ತಾರೆ, ನಾನು ಏನಾದರೂ ಸ್ಪೆಷಲ್ ಮಾಡಿದ್ರೆ ಅವ್ರನ್ನ ಕರಿತಿರ್ತೀನಿ. ಎಕ್ಸ್ಟ್ರಾ ಮಾಡಿಬಿಟ್ಟೆನೀಗ ಆಲ್ರೆಡಿ ಶಾವಿಗೆ ಉಪ್ಪಿಟ್ಟು, ಹಂಗಾಗಿ ಮಧ್ಯಾಹ್ನಕ್ಕೆ ಇದೆ ಕಂಟಿನ್ಯೂ. ಜೊತೆಗೆ ಅನ್ನದ ಬದಲಿ ಇದು ಶಾವಿಗೆ ಉಪ್ಪಿಟ್ಟು ಆಗ್ತೈತಿ, ಮತ್ತು ಚಪಾತಿ ಪಲ್ಯ ಮಾಡಿಬಿಡ್ತೇನೆ ಅಷ್ಟೇ ನೋಡ್ರಿ. ಹಂಗೆ ನೋಡಿರಿ, ಬೆಳಗ್ಗೆ ಬೆಳಗ್ಗೆನೇ ಡೈಲಿ ಹಾಲು ಕಾಸ್ಬಿಡ್ತಿದ್ನಿ, ಯಾಕಂದರೆ ನಮ್ಮ ಮನೆಯವ್ರಿಗೆ ನಾಷ್ಟ ಆದ ತಕ್ಷಣ ಟೀನ ಬೇಕು. ಅವರು ಅವ್ರ ಫ್ರೆಂಡ್ ಮನೆ ಹೋಗಿದಾರಲ್ಲ ನಾಷ್ಟ ಮಾಡೋಕ್ಕೆ, ಹಂಗಾಗಿ ಹಾಲು ಕಾಸಿಲ್ಲ ಇನ್ನೂ, ನಾನು ಬೇರೆ ಕೆಲಸದಾಗ ಬ್ಯುಸಿ ಆಗಿಬಿಟ್ನಿ. ನಾವು ಡೈಲಿ ತೊಗೊಳೋದು 1 ಲೀಟ್ರ್ ಹಾಲು ನೋಡಿರಿ. ಎಲ್ಲರೂ ಒಂದೊಂದು ಗ್ಲಾಸ್ ಕುಡಿದು ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ರೆ ಕರೆಕ್ಟಾಗಿ 1 ಲೀಟ್ರ್ ಹಾಲು ಬೇಕು. ಯಾವತ್ತಾದರೂ ಅಕಸ್ಮಾತ್ ಶ್ರೇಯಸ್ ಚಿಂಟು ಕುಡಿಲಿಲ್ಲ ಅಂದರೆ ಹಾಲು ಉಳ್ದ ಬಿಟ್ಟಿರ್ತಾವೆ, ಅದನ್ನಷ್ಟೇ ನಾನು ಹೆಪ್ಪಾಕಿರ್ತೇನೆ. ಹೆಚ್ಚಾಗಿ ಹಾಲಂತೂ ಖಾಲಿಯಾಗಿರ್ತಾವೆ. ಮೊಸರಂತೂ ನಾವು 1/2 ಲೀಟ್ರ್ ಮತ್ತೆ ಹೊರಗಡೆಯಿಂದ ತೊಗೊಂಡಿರ್ತೇವೆ, ಮತ್ತು ಮೊಸರಂತೂ ಅದೂ ಬೇಕೇ ಬೇಕು ರೀ 1/2 ಲೀಟ್ರ್ ನಮಗೆ. ಈ ಜೋಳದ ರೊಟ್ಟಿಯಾಗ ಚಪಾತಿಯಾಗಂತೂ ಮೊಸರಿಲ್ದ ಊಟ ಮಾಡೋಕ್ಕೆ ಮನಸ್ಸಾಗಂಗಿಲ್ಲ. ಮತ್ತೀಗ ಏನಪ್ಪ ಅಂದ್ರೆ ಇನ್ನೊಂದು ವಿಷಯ, ಈಗ ನೋಡಿರಿ ನಮ್ಮೂರಂತೂ ದೂರ ಐತಿ, ಹೆಚ್ಚಾಗಿ ನಮಗೇನಾದರೂ ಕಷ್ಟ ಅಂತ ಬಂದ್ರೆ ಆಗೋದೆ ನಮ್ಮ ಫ್ರೆಂಡ್ಸು. ಸೊ ಹಾಗಾಗಿ ನನಗಂತೂ ಭಾಳ ಜನ ಫ್ರೆಂಡ್ಸ್ ಅದಾರು, ನನಗೆ ಏನೇ ಒಂದು ಈ ಥರ ಕಷ್ಟ ಅಂದರೆ ಸಾಕು, ತುಂಬ ಜನ ಹೆಲ್ಪ್ ಮಾಡೋರು ಅದಾರು. ಮತ್ತು ನನಗೆ ಹೆಚ್ಚಾಗಿ ಏನೋ ಒಂದು ಕಷ್ಟ ಸುಖ ಅಂತ ಹೇಳ್ಕೊಳಕ್ಕಂದ್ರೆ ಫ್ರೆಂಡ್ಸ್ ಅಂತ ಹೇಳ್ಬೋದು. ನಾನು ಹೈಸ್ಕೂಲ್ ಫ್ರೆಂಡ್ಸಿಂದ ಹಿಡಿದು ಪ್ರೈಮರಿಯಿಂದ ಹಿಡಿದು ಇಲ್ಲಿ ಕಾಲೇಜ್ವರೆಗೂ ಫ್ರೆಂಡ್ಸ್ ಇನ್ನೂ ಕಾಂಟ್ಯಾಕ್ಟ್ ಅದಾರು. ಜೊತೆಗೆ ಇಲ್ಲಿ ಮೈಸೂರಿಗೆ ಬಂದಮೇಲೆ ಏನು ಫ್ರೆಂಡ್ಸ್ ಇದಾರಲ್ಲ ರೀ, ಅವರು ಕೂಡ ತುಂಬ ಒಳ್ಳೆಯವ್ರು ಸಿಕ್ಕಾರ ಅಂತ ಹೇಳ್ಬೋದು. ನಾನು ಎಲ್ಲರನ್ನೂ ಫ್ರೆಂಡ್ಶಿಪ್ ಬೇಗ ಮಾಡ್ಕೊಳ್ಳೋದಿಲ್ಲ, ಸೆಲೆಕ್ಟ್ ಮಾಡ್ಕೋತೀನಿ. ಬಟ್ ಸೆಲೆಕ್ಟ್ ಮಾಡ್ಕೊಂಡಿರೋ ಫ್ರೆಂಡ್ಶಿಪ್ ಮಾತ್ರ ಕೊನೆವರೆಗೂ ನನ್ನ ಜೊತೆ ಇದ್ದೇ ಇರ್ತಾರೆ ರೀ ಅವರು, ಯಾರೂ ಕೂಡ ನಡಕ್ಕೆ ಹೋಗೇ ಇಲ್ಲ. ಎಲ್ಲರೂ ನಾನು ಅಂದರೆ ನನ್ನ ನೇಚರಿಗೆ ಕರೆಕ್ಟಾಗಿ ಸೂಟ್ ಆಗೋರಂಥವ್ರನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತೇನೆ ಫ್ರೆಂಡ್ಶಿಪ್ನ. ಸೊ ಹಾಗಾಗಿ ಎಲ್ಲ ಫ್ರೆಂಡ್ಸೂ ನನಗೆ ಇನ್ನೂವರೆಗೂ ಕಾಂಟ್ಯಾಕ್ಟ್ ಅದಾರು. ಮತ್ತು ಏನೇ ಒಂದು ಹಿಂಗೆ ಕಷ್ಟ ಅಂತ ಬಂದ್ರೂ ಹೆಲ್ಪ್ ಮಾಡೋ ಥರ ಅದಾರ ರೀ. ಜೊತೆಗೆ ಎಲ್ಲ ಫೀಲಿಂಗ್ಸ್ನೂ ನಾನು ಫ್ರೆಂಡ್ಸ್ ಜೊತೆನೇ ಶೇರ್ ಮಾಡ್ಕೋತೇನೆ. ಹಂಗಾಗಿ ಇಲ್ಲಿ ಮೈಸೂರಾಗೂ ಅಷ್ಟೇ ರೀ, ಯಾವುದೇ ಟೈಮ್ ಒಳಗೆ ಈ ಥರ ಪ್ರಾಬ್ಲಮ್ ಅಂದ್ರೂ ಹೆಲ್ಪ್ ಮಾಡೋ ಥರನೇ ಅದಾರ ಫ್ರೆಂಡ್ಸ್ ಎಲ್ಲ. ಮತ್ತು ಮನುಷ್ಯ ಸ್ನೇಹಜೀವಿಯಾಗಿರಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ನು. ಸುಮ್ಮನೆ ಅವರಷ್ಟು ಕವರೇ ಇರೋದಕ್ಕಿಂತ ಫ್ರೆಂಡ್ಸ್ ಇದ್ದರೆ ನಮ್ಮ ಮನಸ್ಸೊಳಗಿರೋ ಖುಷಿಯ ಹೇಳ್ಕೊಬೋದು, ಬೇಜಾರು ಹೇಳ್ಕೊಬೋದು ರೀ. ಮತ್ತು ಎಷ್ಟೇ ಬ್ಯುಸಿ ಇದ್ದರೂ ನಾನು ಡೈಲಿ 10-15 ನಿಮಿಷ ಅಂತೂ ಫ್ರೆಂಡ್ಸಿಗೆ ಕಾಲ್ ಮಾಡ್ತಿರ್ತೇನೆ, ಅವರು ನನ್ನ ಜೊತೆ ಕಾಲ್ ಮಾಡ್ತಿರ್ತಾರೆ ಡೈಲಿ ರೀ. ಮನಸ್ಸು ಹಗುರ ಅನ್ನಿಸ್ತತಿ, ಸುಮ್ಮನೆ ಅದೇ ಕೆಲಸ ಅದೇ ರುಟೀನು ಅದೇ ವೀಡಿಯೋಸು ಅಂದರೆ ಯಾರಿಗೇ ಆಗಲಿ ಬೋರ್ ಆಗಿ ಆಗ್ತತಿ. ಸ್ವಲ್ಪ ನಮ್ಮ ಮನಸ್ಸೊಳಗಿರುವಂಥ ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಾಗ ಮನಸ್ಸು ಹಗುರ ಅನ್ನಿಸ್ತತಿ. ಹಾಗೆ ಇವತ್ತು ಕೂಡ ನಮ್ಮ ಮನೆಯವರು ಅವ್ರ ಫ್ರೆಂಡ್ ಮನೆಗೆ ನಾಷ್ಟಕ್ಕೆ ಹೋಗ್ಯಾರಲ್ಲ ರೀ, ನಾನು ಏನಾದರೂ ಸ್ಪೆಷಲ್ ಮಾಡಿದಾಗ ಅವ್ರನ್ನ ಕರಿತಿರ್ತೀನಿ, ಅವ್ರೇನಾದರೂ ಸ್ಪೆಷಲ್ ಮಾಡಿದಾಗ ನಮ್ಮನ್ನ ಕರಿತಿರ್ತಾರೆ ರೀ. ಅದು ಒಂಥರ ಚಂದ ಅಂತ ಹೇಳ್ಬೋದು. ನಾವೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಏನಾದರೂ ಸ್ಪೆಷಲ್ ಮಾಡಿ ಅವ್ರನ್ನ ಕರೆಯೋದು, ನಾವು ಅಲ್ಲಿ ಹೋಗೋದು ಅಂದರೆ ಅದು ಒಂಥರ ಖುಷಿ ಅಂತಲೇ ಹೇಳ್ಬೋದು. ಮತ್ತು ನಮ್ಮೂರು ಕೂಡ ದೂರ ಇರೋದರಿಂದ ಒಂಥರ ಊರನ್ನು ಮಿಸ್ ಮಾಡ್ಕೋತಿರ್ತೇನೆ ನಾನಂತೂ. ಊರಿಗೆ ಪಟ್ಟಂತೆಲ್ಲ ಹೋಗೋಕ್ಕಾಗಂಗಿಲ್ಲಲ್ಲ ರೀ, ಫ್ರೆಂಡ್ಸ್ಗಳ ಮನೆಗೆ ನಾನು ಹೋಗ್ತಿರ್ತೇನೆ, ಅವರು ಬರ್ತಿರ್ತಾರೆ. ಹಂಗೆ ನಮ್ಮ ಮನೆಯವ್ರು ನಾಷ್ಟಕ್ಕೆ ಅಲ್ಲಿ ಹೋಗಿದ್ದಕ್ಕೆ ಎಷ್ಟೊಂದು ನಾಷ್ಟ ಮಾಡಿದ್ನಿ ರೀ ಇವತ್ತು, ಶಾವಿಗೆ ಉಪ್ಪಿಟ್ಟು ಹಂಗೆ ಉಳ್ದತ್ತಿ. ನೋಡಬೇಕು ಏನು ಮಾಡಬೇಕು ಅಡುಗೆಗೆ ಅಂಥೇಳಿ. ಹಂಗೆ ಮಧ್ಯಾಹ್ನ ನೋಡಿರಿ ನಾನೇನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ನೆಗಡಿನೂ ಆಗಿತ್ತು. ನಮ್ಮ ಮನೆಯವ್ರು ಕೂಡ ಏನು ಎಕ್ಸ್ಟ್ರಾ ಮಾಡಬೇಡ, ಅವ್ರಿಗೆ ಸಜ್ಜಕ ಅಂದ್ರೆ ಭಾಳ ಇಷ್ಟ, ಬಿಸಿ ಬಿಸಿಯಾಗಿ ಸಜ್ಜಕ ಮಾಡಿದ್ರು, ಸಜ್ಜಕ ತುಪ್ಪ ಹಾಕಿಕೊಟ್ರೆ ಅವ್ರಿಗೂ ಭಾಳ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆ ಸ್ವಲ್ಪ ಶಾವಿಗೆ ಉಪ್ಪಿಟ್ಟಂತೂ ಇತ್ತು, ಮಧ್ಯಾಹ್ನಕ್ಕೆ ಅದು ಆಗ್ತೈತೆ ಅಂಥೇಳಿ ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾನು. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಅಷ್ಟು ಹಾಕ್ಬೇಕು ನೋಡಿರಿ. ಇದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಡೈಲಿ ತಿಂತಿದ್ರೆ ಅಗದಿ ಚಲೋ ಅಂತ ಹೇಳ್ಬೋದು ರೀ. ನಮ್ಮ ಕಡೆ ಅಂತೂ ನಾವು ಇದನ್ನು ಭಾಳ ಮಾಡ್ತೇವೆ ಹೆಚ್ಚಾಗಿ. ಹಂಗೆ ಚಿಂಟುಂದೂ ಡ್ರಾಯಿಂಗ್ ಕ್ಲಾಸ್ ಇತ್ತು ರೀ 2 ಗಂಟೆಗೆ, ಸೊ ಹಾಗಾಗಿ ನಮ್ಮ ಮನೆಯವ್ರು ಬಿಡಕ್ಕೆ ಹೋದ್ರೆ ಅವನ್ನ, ಅತ್ತ ಡ್ಯೂಟಿಗೆ ಹೋಗ್ತಾರೆ ಅವರು. ಗುಡ್ ಈವ್ನಿಂಗ್ ನೋಡಿರಿ, 4:30
ನಮ್ಮ ಚಿಂಟು ಡ್ರಾಯಿಂಗ್ ಕ್ಲಾಸ್ ಹೋಗಿ ಬಂದು ಸಿಟ್ ಮಾಡ್ಕೊಂಡು ಕುಂತಾನು, ಯಾಕಂದ್ರೆ ನಾನು ಹೊರಗೆ ಹೊಂಟೇನಿ ಅವ್ನು ಬಿಟ್ಟ, ಜಸ್ಟ್ ಬಂದ ನಾ ಹೊಂಟೇನಂತೇಳಿ ಅವ್ನು ಬೇಜಾರಾಗಕತ್ತತಿ. ಅವನು ಬರಾಮಿದ್ದ, ನಾನು ನನ್ನ ಫ್ರೆಂಡ್ ಜೊತೆ ಹೊಂಟಿದ್ನಿ, ಬೇಡ ಮನೆಯಾಗಿರೋಂತ ಹೇಳತ್ತೇನಿ ಅಲ್ಲ ಚಿಂಟು, ಬೇಜಾರಾಗ್ಬಿಟ್ಟಂತ ಅವನಿಗೆ. ಅವನು ಬರಾಮಿದ್ದ, ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೇನೆ ಅಂತ ಹೇಳತ್ತೇನೆ. ಅಲ್ಲಿ ಬಂದರೆ ಏನು ಮಾಡ್ತಾನಂದ್ರೆ, ನೀ ಎಲ್ಲ ತೊಗೊಳತ್ತೀನಿ ನಾ ಏನು ತೊಗೊಳ್ಳಿ, ಬರೀ ನಿಂದ ಶಾಪಿಂಗ್ ಆಯ್ತಂತ ಶುರು ಮಾಡಿಬಿಡ್ತಾನು. ಈಗ ಬರೋವರೆಗೂ ಅಷ್ಟೇ ಹುರುಪಿರ್ತೈತೆ, ಅಲ್ಲಿ ಬಂದಮೇಲಂತೂ ನನ್ನ ತಲೆ ತಿನ್ನೋಕೆ ಶುರು ಮಾಡಿಬಿಡ್ತಾನು. ಮತ್ತು ಏನು ತೊಗೋಬೇಕಂದ್ರೂ ನಿಲ್ಲೋದು ಇಲ್ಲ, ಬರೀ ನಡಿ ಮನೆಗೆ ಅಂತ ಶುರು ಮಾಡಿಬಿಡ್ತಾನೆ. ಭಾಳ ಸಲ ಎಕ್ಸ್ಪೀರಿಯೆನ್ಸ್ ಆಗೈತೆ. ಹಂಗಾಗಿ ಚಾಕ್ಲೇಟ್ ಕೊಡಿಸಿ ಮನೆಯಾಗ ಬಿಟ್ಟು ಹೊಂಟೇನೆ ಚಿಂಟುನ. ಅಲ್ಲ ಚಿಂಟು ಬರ್ತೇನೆ ಈಗ, ಒನ್ ಅವರ್ ಬಿಟ್ಟು ಸಿಟ್ ಮಾಡಿಕೊಂಡು ಇಲ್ಲಿ ಹೋಗಿ ಕುಂತಾನೆ. ಅಲ್ಲ ನನಗೆ ಯಾಕಂದ್ರೆ ಅಲ್ಲಿ ನನಗೇನು ಸಮಾಧಾನಲ್ಲ, ನೋಡೋಕೆ ಬಿಡಂಗಿಲ್ಲ, ತೊಗೊಳಕ್ ಬಿಡಂಗಿಲ್ಲ. ನಿಂದೆಲ್ಲ ತೊಗೊಳತ್ತಿ, ನಾನೇನು ತೊಗೊಂಡು ನನಗೇನು ಕೊಡಿಸಿದಿ, ನಿಂದೇನು ತೊಗೊಂಡ್ಬಿಟ್ಟು, ನಾ ಹುಡುಗಿಯರ ಸಾಮಾನು ಅದಾವೆಲ್ಲ, ನಾನೇನು ತೊಗೋಬೇಕಿಲ್ಲ, ಹಿಂಗೆಲ್ಲ ಶುರು ಮಾಡಿಬಿಡ್ತಾನು. ಅದು ನನಗೂ ಒಂಥರ ಇರಿಟೇಷನ್ನು, ಯಾಕಾದರೂ ಬಂದಪ್ಪ ಈಗ ಮನೆಗೆ ಹೋದ್ರೆ ಸಾಕು ಅನ್ನೋ ಥರ ಅನಿಸ್ಬಿಡ್ತೈತಿ. ಹಾಗಾಗಿ ನಾನು ಇವ್ನು ಬಿಟ್ಟು ಹೊಂಟ್ಬಿಟ್ಟೇನೆ ಚಿಂಟುನ. ಅದೊಂದು ಬೇಜಾರಾಗತ್ತೈತಿ. ಆಮೇಲೆ ಅವ್ನ ಫ್ರೆಂಡ್ ಮನೆಗೆ ಬೇರೆ ಹೊಕ್ಕನತ್ತಿದ್ದ, ಬ್ಯಾಡ ಅನ್ನಿ, ಅದೊಂದು ಬೇಜಾರಾಗತ್ತೈತೆ ಅವನಿಗೆ. ಹಾಗಾಗಿ ಅವನನ್ನೀಗ ಬಿಟ್ಟು ಹೋಗೋ ಪ್ರೋಗ್ರಾಮ್ ನಡೆದತ್ತೆ ನೋಡ್ರಿ. 4:45 ಬಂದತ್ತಿ, ಯಾಕಂದರೆ ನಾವು ಸಿಟಿಗೆ ಹೋಗ್ಬೇಕು ಅಂದ್ಕೊಂಡು ನಾನು ನನ್ನ ಫ್ರೆಂಡ್ ಒಂದು 3-4 ಸಾರಿ ಕ್ಯಾನ್ಸಲ್ ಆಯಿತು. ಹಾಗಾಗಿ ಫೈನಲ್ ಆಗಿ ಇವತ್ತು ಹೋಗಬೇಕಂಥೇಳಿ ರೆಡಿ ಆಗ್ಯಾನಿ. ಜೊತೆಗೆ ಏನಪ್ಪ, ನನಗೂ ನೆಗಡಿಯಾಗಿ ಹೋಗೋ ಶಕ್ತಿ ಇಲ್ಲ ನಿಜವಾಗ್ಲೂ. ಬರೀ ಕ್ಯಾನ್ಸಲ್ ಆಗತ್ತತಿ, ಹೋಗೇ ಬಿಡೋನು ಇವತ್ತು ಅಂಥೇಳಿ ರೆಡಿ ಆಗಿಬಿಟ್ನಿ. ಮತ್ತು ಫುಲ್ ತಲೆನೋವು, ಒಂಥರ ಮೈಕೈ ನೋವು, ಆ ಥರ ಅನ್ಸಾಕತ್ ಬಿಟ್ಟೈತೆ. ಮಧ್ಯಾಹ್ನ ಅಂತೂ ಫುಲ್ ರೆಸ್ಟ್ ಮಾಡೇನಿ, ಅಷ್ಟು ನನಗೂ ಹುಷಾರಿರಲಿಲ್ಲ. ನಿಮಗೆ ಗೊತ್ತಲ್ಲ, ನೆಗಡಿ ಬಂದುಬಿಟ್ರೆ ಭಾಳ ಕೆಟ್ಟ ತಲೆನೋವು, ಏನು ಮಾಡೋಕ್ಕೂ ಮನಸ್ಸಾಗಂಗಿಲ್ಲ. ಮತ್ತು ನನಗೆ ಏನೋ ಜ್ವರ ನೆಗಡಿ ಏನೇ ಬರಲಿ, ಮಲ್ಕೊಳ್ಳೋದು ಪೇಷಂಟ್ ಥರ ಇರೋದು ಇಷ್ಟ ಆಗಂಗಿಲ್ಲ. ನನಗೆ ಆ್ಯಕ್ಟಿವಾಗಿ ಓಡಾಡ್ಕೊತ ಇದ್ರೆ ನನಗೆ ಖುಷಿ. ಏನೂ ಆಗೋದಿಲ್ಲಪ್ಪ ಅಂದಾಗ ಮಾತ್ರ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿರ್ತೀನಿ. ಬಿಟ್ರೆ ಒಟ್ಟು ನನಗೆ ಪೇಷಂಟ್ ಥರ ಇರೋದು, ಮಲ್ಕೊಳ್ಳೋದು, ನರಳೋದು ಆ ಥರ ಎಲ್ಲ ಇಷ್ಟ ಆಗಂಗಿಲ್ಲ. ಹಂಗೆ ನೋಡಿದರೆ ಈಗ ಒಂದು ಸ್ವಲ್ಪ ನನಗೆ ರೆಸ್ಟ್ ಮಾಡಬೇಕು ಅನ್ನೋ ಥರನ ಫೀಲಿಂಗ್ ಅನ್ಸತ್ತೈತಿ. ಈಗ ಸ್ವಲ್ಪ ರೆಡಿ ಆದಮೇಲೆ ಏನೂ ಇಲ್ಲ, ಒಂಥರ ಆರಾಮ್ ಅನ್ಸತ್ತೇನೆ. ಹೊರಗೆ ಹೋಗೋದೈತೆ ಅಲ್ಲ, ಒಂದು ಸ್ವಲ್ಪ ಮೈಂಡೂ ಫ್ರೆಶ್ ಅನ್ನಿಸ್ತತಿ. ಆಮೇಲೆ ನಮ್ಮ ಚಿಂಟುನ್ನ ಸ್ವಲ್ಪ ಸಮಾಧಾನ ಮಾಡಿ ಆ ಕಡೆ ಹೋಗಬೇಕು. ಬಾ ಚಿಂಟು, ಹೋಗುವಂತೆ ಬಾ, ತ್ರಿಶಾನ್ ಮನೆಗೆ ಹೋಗುವಂತೆ ಬಾ, ಗಣಿತ್ ಮನೆಗೆ. ಟಿವಿ ನೋಡು, ನಿಂಗೇನು ಬೇಕು ಹೇಳಿ, ಚಾಕ್ಲೇಟ್ ತೊಗೊಂಬರ್ತೇನೆ. ಏನೂ ಬೇಡಂತ ಅವನಿಗೆ. ನನ್ನ ಫ್ರೆಂಡ್ ಕೂಡ ಬರ್ತೇನೆ ಅಂತ ಹೇಳಿದಾರು, ಆಲ್ರೆಡಿ ವೇಟ್ ಮಾಡತ್ತೇನೆ. ಏನಿಲ್ಲ, ಒಂದು ಸ್ವಲ್ಪ ಶಾಪಿಂಗ್ ಮಾಡೋದೈತಿ, ನಿಮಗೆ ಹೋಗ್ತಾ ಹೇಳ್ತೇನೆ ನಾನು ಏನೇನು ಶಾಪಿಂಗ್ ಮಾಡೋದೈತಿ, ಏನು ತೊಗೊಳತ್ತೇನೆ ಅಂತೇಳಿ. ಬಂದ್ರೆ ನೋಡ್ರಿ ಈಗ ಆಲ್ರೆಡಿ. ಹಂಗೆ ಇವ್ರು ನೋಡ್ರಿ ರಜನಿ, ನಾನು ಕೆಲವೊಂದು ವ್ಲಾಗ್ ಒಳಗೆ ತೋರಿಸೇನಿ. ಇವರು ಮೈಸೂರವ್ರ, ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡಾಗ ಇವ್ರ ಜೊತೆನೆ ಹೋಗಿರ್ತೀನಿ, ಇಬ್ಬರು ಕೂಡಿ ತೊಗೊಂಡು ಬಂದಿರ್ತೀವಿ. ಆಮೇಲೆ ಇವ್ರದ್ದು ಶಾಪಿಂಗ್ ಇತ್ತು, ನಾನೇನು ತೊಗೋಬೇಕು ಅಂತ ಅಂದ್ಕೊಂಡಿಲ್ಲ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಏನೇನು ಆಗ್ತಿತ್ತು ಗೊತ್ತಿಲ್ಲ. ಬಟ್ ಅವ್ರ ಜೊತೆ ಹೋಗೋಣ ಅಂಥೇಳಿ ರೆಡಿಯಾಗಿ ಹೊಂಟೇವಿ. ಇಬ್ಬರು ಡೀಪಾಗಿ ಏನೋ ವಿಷಯದ ಬಗ್ಗೆ ಡಿಸ್ಕಸ್ ಮಾಡತ್ತಿದ್ವಿ, ಮಾತಾಡತ್ತಿದ್ವಿ ಏನೋ. ಆವಾಗ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ತೊಗೊಂಡಿದ್ನಿ ನಾನು. ಹಂಗೆ ನಾವೀಗ ಹೊಂಟಿರೋದು ಟ್ರೆಂಡ್ಸ್ ಹೊಂಟೇವ್ರಿ, ರಿಲಯನ್ಸ್ ಟ್ರೆಂಡ್ಗೆ. ನಮ್ಮ ಮನೆಯಿಂದ ಏನು ಒಂದು 10 ನಿಮಿಷದ ದಾರಿ ಅಷ್ಟೇ ರೀ, ದೂರ ಏನಿಲ್ಲ, ವಿಜಯನಗರದೊಳಗೈತಿ. ಅಲ್ಲಿಗೆ ಹೋಗಿ ಒಂದಿಷ್ಟು ಡ್ರೆಸ್ ತೊಗೋಬೇಕು ಅಂತ ಅವ್ರು ಅನ್ನತ್ತಿದ್ರು. ನೋಡೋಣ ನಾನು ಅಂಥೇಳಿ ಅವ್ರ ಜೊತೆ ಹೊಂಟಿದ್ನಿ. ಮತ್ತು ದೂರ ಇಲ್ಲಲ್ಲ ಮೇನ್, ಹಾಗಾಗಿ ಹೋಗಿ ಬರ್ಬೋದು ಬೇಗ ಅಂದ್ಕೊಂಡು ಹೊಂಟಿದ್ವಿ. ಯಾಕಂದ್ರೆ ಅವ್ರದ್ದು ಒಂದು ಪಾಪ ಐತಿ ಚಿಕ್ಕದು, ಬೈಕಿ ಮಗಳು 2nd standard ಅದಾಳು, ಮತ್ತು ಅವರಿಬ್ಬರನ್ನು ಬಿಟ್ಟು ಬಂದಿದ್ರು ಅವರು. ಬೇಗ ಹೋಗಿ ಬೇಗ ತೊಗೊಂಡ್ರಾಯಿತು ಅಂದ್ಕೊಂಡು ಇಬ್ಬರು ಹೊಂಟಿದ್ವಿ. ಮತ್ತು ನಾನು ಈಗ ರೀಸೆಂಟಾಗಿ ಏನು ಅರ್ವಿ ತೊಗೊಂಡಿರಲಿಲ್ಲ, ತೊಗೋಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ನೋಡೋಣ, ಅಲ್ಲಿ ಏನಾದರೂ ಚಲೋ ಅನಿಸಿದ್ರೆ ತೊಗೊಂಡ್ರಾಯ್ತು ಅಂದ್ಕೊಂಡೇನಿ. ಮತ್ತು ದಸರಾಕ ಕೆಲವೊಂದು ಸಾರಿ ಆಫರು ಇಟ್ಟಿರ್ತಾರೆ ರೀ, ನೋಡ್ಬೇಕು ಏನಾದರೂ ಆಫರ್ ಇದ್ರೆ ತೊಗೋಬೇಕು. ಮತ್ತು ಕ್ವಾಲಿಟಿ ಮಾತ್ರ ಚಲೋ ಇರ್ತಾವ್ರಿ, ಒಂದು ಸಾರಿ ತೊಗೊಂಡ್ಬಿಟ್ರೆ ಭಾಳ ವರ್ಷ ಬರ್ತಾವೆ, ಬೇಗ ಹಾಳಾಗಂಗಿಲ್ಲ, ಕಲರ್ ಹಾಳಾಗಂಗಿಲ್ಲ. ಹಂಗಾಗಿ ನಾನು ಅಲ್ಲೇ ಹೆಚ್ಚು ತೊಗೊಂಡಿರ್ತೇನೆ. ಮತ್ತು ಕೆಲವೊಮ್ಮೆ ನನಗೆ ಕಮೆಂಟ್ ಮಾಡ್ತಿರ್ತೀರಿ ಒಂದೊಂದು ವ್ಲಾಗ್ ಒಳಗೆ, ಎಲ್ಲಿ ತೊಗೊಂಡಿರಿ ಡ್ರೆಸ್ ಅಂತೇಳಿ. ನಾನು ತೊಗೊಳ್ಳೋದು ಹೆಚ್ಚಾಗಿ ಟಾಪ್ಸ್ ಎಲ್ಲ ಅಲ್ಲೇ ತೊಗೊಂಡಿರ್ತೇನೆ ನಾನು, ಟ್ರೆಂಡ್ಸ್ ಒಳಗೇ ಬಾಳಿಕೆ ಚಲೋ ಬರ್ತಾವೆ ಮೇನ್ ಆ ರೀಸನ್ಗೆ. ನೋಡ್ರಿ ಈಗ ಬಂದ್ವಿ ಇಬ್ಬರು, ನೋಡತ್ತಿದ್ವಿ. ದಸರಾಕ್ಕಂತ ಆಫರ್ ಅಂದ್ರೆ ರೀ 3,500 ಬಟ್ಟೆ ತೊಗೊಂಡ್ರೆ
ಅವರು ಎಕ್ಸ್ಟ್ರಾ ನಮಗೇನಾದರೂ ಗಿಫ್ಟ್ ಕೊಡ್ತೇವೆ ಅಂತ ಅನ್ನತ್ತಿದ್ರಷ್ಟ. ಅವ್ರು ಗಿಫ್ಟ್ ಕೊಡ್ತೇವೆ ಅಂಥೇಳಿ ನಾವೀಗ 3,500 ವರೆಗೂ ತೊಗೋಬೇಕು ನೋಡ್ರಿ. ನೋಡ್ರಿ ತಡೀರಿ, ಅಂದರೆ ಕ್ಲಿಪ್ ತೊಗೊಂಡು ಆಮೇಲೆ ಚೆನ್ನಾಗಿದೆ. ಎಲ್ಲೋ ನನ್ನ ಕಣ್ಣು ಬರೀ ಎಲ್ಲೋ ಮೇಲೆ ಹೋಗ್ಬಿಡುತ್ತೆ. ಎಲ್ಲೋ ಪಿಂಕ್ ಫುಲ್ ಇದು ಸೆಟ್ ಸೆಟ್ಟಾ? ಏನು ಪ್ರೈಸ್ ಅದು? ಹಂಗಾದ್ರೆ ನೋಡೋಣ. ಇದು ಅದೇ ಒಂದು ಸ್ವಲ್ಪ ತುಂಬ ಇದಾಗಿದೆ. ಇದೇ ಇದೇನು ಪ್ರೈಸ್? 899. ಚೆನ್ನಾಗಿಲ್ಲ, ಚೆನ್ನಾಗಿದೆ ಡಿಫ್ರೆಂಟಾಗಿ. ಟ್ರಿಬಲ್ 9ಾ? ನಾನು ತಗೊಂಡಿದ್ದೀನಲ್ಲ ಅದೇ ಕಲರ್ ಚೇಂಜ್, ಅದೇ ಸೇಮ್ ಅದೇ ಥರ ಇದೆ. ಲಾರ್ಜ್ ಲಾರ್ಜ್ ಚೆನ್ನಾಗಿದೆ. ನಿಮಗೆ ಹಾಕ್ಕೊಂಡಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಕ್ವಾಲಿಟಿ ಹಾಗೆ ಇರುತ್ತಲ್ಲ. ಇನ್ನೊಂಚೂರು ಡಾರ್ಕ್ ಕಲರ್ ಇರಬೇಕಾಗಿತ್ತು. ಇದು ತುಂಬ ಡಿಮ್ ಆಯಿತು. ಹೌದು. ಎಷ್ಟದು ಪ್ರೈಸ್? 999 ಆದರೂ ಅಷ್ಟು ಕಲರ್. ನನಗೆ ಆ್ಯಕ್ಚುಲಿ ಇದು ಇಷ್ಟ ಆಯಿತು. ಈ ಕಲರ್ ಚೆನ್ನಾಗಿದೆ. ಆ ಪಿಂಕ್ ಎಲ್ಲೋ ಚೆನ್ನಾಗಿದೆ, ತೋರಿಸಿ ನೋಡು. ನಿಮ್ಗೆ ಚೆನ್ನಾಗಿ ಕಾಣುತ್ತೆ ರಜನಿ. ಏನಲ್ಲ, ನಾನು ಎಲ್ಲೋ ತೊಗೊಂಡಿಲ್ಲ ಅನ್ಸುತ್ತೆ. ನನಗೆ ನನ್ನ ಹತ್ರ ತುಂಬಿದೆ ಎಲ್ಲೋ, ಆರೆಂಜ್, ಪಿಂಕ್. ಅದು ಕೊಡಿ, ಅದು ಎಲ್ಲೋ ಸಮಯ ನೀವು ನೋಡಿ. ನಾನು ನೋಡ್ತೀನಿ, ತಲೆಗಿಡೋಬಿಡು. ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ, ಈಗ ಎರಡರಲ್ಲಿ ಯಾವ್ದು ತೊಗೋತೀರಾ? ಎರಡರಲ್ಲಿ ನೋಡಿಬಿಟ್ಟು ಎರಡು ತೊಗೊಳ್ಳೋದಷ್ಟು. ನಾನು ನಿಮ್ಗೆ ಈ ಥರ ಡಾರ್ಕ್ ಕಲರ್ಸ್ ಚೆನ್ನಾಗಿ ಕಾಣುತ್ತೆ. ಅದೇ ಇನ್ನು ನಿಮ್ಮ ಕೈಯಲ್ಲಿರೋದು ಏನು ಪ್ರೈಸು? ಯೆಲ್ಲೋ ಕಲರು 999. ಇದು ಇನ್ನೂ ಚೆನ್ನಾಗಿದೆ ಅದಕ್ಕಿಂತ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿದ್ರೆ. ಗೊತ್ತೀನಿ ಚೆನ್ನಾಗಿದೆ. ಇದು ಪ್ರೈಸ್ ಏನು? 999 ಕೊಡ್ಬೋದು. ಎಮ್ಎಲ್ ನೋಡಿ ನನ್ನ ತುಂಬ ದೊಡ್ಡದಾಗಿ ಕೊಡಿ ನೋಡೋಣ. ಆ ಥರದ್ದು ಬೇಡಿ, ಅದೊಂಥರ ಕಾಮನ್ ಕಲರ್. ಏ ಸೌಮ್ಯ, ಅಂದರೆ ಅಷ್ಟು ಡಾರ್ಕ್ ಇಲ್ಲ ಕಲರ್ ಅಂತ. ಇದು ಸೆಟ್ಟೆ ಸೌಮ್ಯ. ಆ ಥರದ್ದು ಬೇಡಿ, ಪ್ಲೇನ್ ಆಗುತ್ತೆ. ಆಕ್ಚುಲಿ ಇದು ಕಲರ್ ಚೆನ್ನಾಗಿದೆ, ಇಷ್ಟ ಆಯಿತು. ಹೌದು. ಅದೇನು ಪ್ರೈಸ್? 1500. ಕಾಸ್ಟ್ ಅಷ್ಟೇ ಕಾಸ್ಟ್ಲಿನೂ ಇದೆ. ಆ ಕಡೆ ತಗೊಳ್ಳಿ, ಹೋಗ್ಲಿ. ಆ ಟಾಪ್ಸ್ ನೋಡ್ತಾ ಇದ್ವಲ್ಲ, ಇದನ್ನ ನೋಡಿ. ಇದು ಟ್ರೆಂಡಿ ಟಾಪ್ಸ್, ಚೆನ್ನಾಗಿದೆ. ಇದು ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಅದು ನೀವು ಹಾಕ್ತಿರಲ್ಲ ಜೀನ್ಸ್ ತಗೊಳ್ಳಿ. ಇದೇ ಇರೋದು 4 ಇನ್ನೂ ಹೊಸದ ಹಂಗೆ ಜೀನ್ ತಗೊಳ್ಳಿಲ್ಲ. ಕೆಳಗಡೆ ಇದೆ ನೋಡಿ, ಶ್ರಗ್ ಸೆಮಿನ್ಸ್ ಟೈಪಲ್ಲಿ. ಅಲ್ಲಿ ಅದರೊಳಗಡೆ ಕೆಳಗಡೆ ಬಿದ್ದೋಗಿದೆ ನೀವು ನೋಡಿದ್ದು.
ಹಂಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮನೆ ಹತ್ರ ನಮ್ಮನೆ ಹೋಳಿಗೆ ಅಂತ ಐತ್ರಿ, ಅಲ್ಲಿಗೆ ಬಂದಿದ್ವಿ. ಇಲ್ಲಿ ಎಲ್ಲ ಥರ ಚಾಟ್ಸ್ ಐಟಮ್ಸು ಸಿಗ್ತಾವೆ, ನನಗೆ ಭಾಳ ಇಷ್ಟ ಇಲ್ಲಿ ಪಾನಿಪುರಿ ಮಸಾಲೆ ಪುರಿ ಇಲ್ಲಿದು. ಹಂಗೆ ರಜನಿ ಏನೋ ಇಲ್ಲಿ ತಿಂದಿರಲಿಲ್ಲ ಅಂತ ಒಂದ್ಸರಿ ಟೇಸ್ಟ್ ನೋಡಿರಲಿಲ್ಲ ಅನ್ನತ್ತಿದ್ರು. ಸೊ ಹಂಗಾಗಿ ಬರ್ರಿ, ಇಲ್ಲಿ ಚಲೋ ಇರ್ತೈತಿ, ಇಲ್ಲಿ ನೋಡೋಣ ಬರ್ರಿ ಒಂದ್ಸರಿ ಟೇಸ್ಟ್ ನೋಡಿ ಬರ್ರಿ ನೀವು ಅಂತ ಕರ್ಕೊಂಡು ಬಂದಿದ್ನಿ. ಮಸಾಲೆ ಪುರಿ ಆರ್ಡರ್ ಮಾಡಿದ್ವಿ, ಹಂಗಾಗಿ ರೆಡಿ ಆಗತ್ತಿತ್ತು, ವೇಟ್ ಮಾಡತ್ತಿದ್ವಿ ಇಬ್ಬರು. ಹಲೋ, ಹ್ಞೂ ಬರ್ತಾ ಇದ್ದೀನಿ. ಹಂಗೆ ಬಿಸಿ ಬಿಸಿಯಾಗಿರೋ ಮಸಾಲೆ ಪೂರಿ ಕೈಯಾಗಿ ಬಂದಿತ್ತು, ಜೊತೆಗೆ ಇಬ್ರಿಗೂ ಕಾಲ್ ಬರತ್ತಿದ್ದು. ನಮ್ಮ ಮನೆಯವ್ರು ಕೂಡ ಈಗ ಊಟಕ್ಕೆ ಬಂದಿದ್ರು ಮನೆಗೆ, ಹಂಗಾಗಿ ಅವರು ಕೂಡ ಕಾಲ್ ಮಾಡತ್ತಿದ್ರು, ಬೇಗ ತಿಂದು ಹೋಗೋಣ ಅಂಥೇಳಿ ಮಾತಾಡ್ಕೊಳತ್ತಿದ್ವಿ ಇಬ್ಬರು. ಹಂಗೆ ನೋಡ್ರಿ, ಇಲ್ಲಿ ಎಲ್ಲ ಥರದ ಹೋಳಿಗೆ ಸಿಗ್ತಾವೆ, ಅಲ್ಲೇ ಬಿಸಿ ಬಿಸಿಯಾಗಿ ಹೋಳಿಗೆ ಮಾಡಿಕೊಡ್ತಾರೆ. ಮತ್ತು ಸ್ನ್ಯಾಕ್ಸ್ ರೀ, A to Z ಸ್ನ್ಯಾಕ್ಸ್ ಸಿಗ್ತಾವೆ, ಚಕ್ಲಿ ಕೊಡ್ಬಳೆ ಆ ಥರ ಇಲ್ಲಿ ಚಾಟ್ಸ್ ಮಾಡಿಕೊಡ್ತಾರೆ. ಮಸಾಲೆ ಪುರಿ ಆದಮೇಲೆ ನೆಕ್ಸ್ಟು ಒಂದೊಂದು ಪ್ಲೇಟ್ ಪಾನಿಪುರಿ ತಿನ್ನತ್ತಿದ್ವಿ. ಹಂಗೆ ನೋಡ್ರಿ, ನಾನು ಮನೆಗೆ ಬಂದಾಗ 7 ಗಂಟೆ ಆಗಿತ್ತು, ಈಗ ಆಲ್ರೆಡಿ 9:15. ನಾನು ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಮನೆಯವರು ಊಟದ ಟೈಮ್ಗೆ ಬಂದಿದ್ರು, ಅಂದ್ರೆ ಅವ್ರದ್ದು ಆಫೀಸ್ ಹೋಗಿದ್ರಲ್ಲ, ಹಾಗಾಗಿ ಊಟಕ್ಕೆ ಬಂದಿದ್ರು. ನಾನು ಅದಕ್ಕಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಊಟ ಕೊಡೋದ್ರೊಳಗೆ ಬಿಸಿ ಆಗಿಬಿಟ್ನಿ. ಅದಾದಮೇಲೆ ಸ್ವಲ್ಪ ಚಿಂಟುನು ಓದ್ಸೀನಿ, ಹಾಗಾಗಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡತ್ತೇನೆ. ಈಗ 9:15 ಆಗೈತೆ ನೋಡ್ರಿ. ಮನೆ ಬಿಟ್ಟಾಗ ಹೆಚ್ಚು ಕಮ್ಮಿ 4:15 ಏನೋ ಆಗಿತ್ತು, ಮನೆ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಗಿ ಬಂದಿತ್ತು ನೋಡ್ರಿ. ಟೈಮ್ ಸ್ವಲ್ಪ ಆಯಿತು, ಒಂದು 2.5 ತಾಸು ಹೆಚ್ಚು ಕಮ್ಮಿ ಹೋಗಿದ್ವಿ. ಹಾಗೆ ಬರ್ತಾ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಬಂದ್ವಿ. ನಾನು ಮತ್ತು ನನ್ನ ಫ್ರೆಂಡ್ಸ್ ಹೋದ್ರೆ ಯಾವಾಗಲೇ ಆದ್ರೂ ಹಿಂಗೆ ಪಾನಿಪುರಿ ಮತ್ತು ಮಸಾಲೆ ಪುರಿ, ಐಸ್ ಕ್ರೀಮು, ಅಟ್ಲೀಸ್ಟ್ ರೋಡ್ ಸೈಡ್ ಇರೋ ಗೋಲ್ಗಪ್ಪ ಆದರೂ ತಿಂದು ಬಂದಿರ್ತೇವೆ. ಇಲ್ಲಿ ಸಮಾಧಾನ ಆಗಂಗಿಲ್ಲ, ಅಂದ್ರೆ ಒಂಥರ ಖಾಲಿ ಖಾಲಿ ಅನಿಸ್ತೈತಿ. ಬರೀ ಬಟ್ಟೆ ಶಾಪಿಂಗ್ ಮಾಡ್ಕೊಂಬಂದ್ಬಿಟ್ರೆ ಏನೋ ಕಳ್ಕೊಂಡಂಗೆ ಅನ್ಸಕ್ಕೆ ಶುರು ಆಗ್ಬಿಡ್ತೈತಿ, ಪಾನಿಪುರಿ ಏನೋ ತಿಂದ ಬಂದ್ಬಿಟ್ರೆ. ಸೊ ಹಾಗಾಗಿ ಮಿಸ್ ಮಾಡ್ದೆ ಪಾನಿಪುರಿ, ಗೋಲ್ಗಪ್ಪ ಈ ಥರ ತಿಂದ್ಕೊಂಡು ಬಂದಿರ್ತೇವೆ. ಸೊ ನೋಡ್ರಿ, ಈಗ ನೆಕ್ಸ್ಟು ಏನೇನು ತೊಗೊಂಡು ಬಂದೀನಿ, ಯಾವ್ಯಾವ ಡ್ರೆಸ್ಸಸ್ಸು ಎಷ್ಟಾಯ್ತು ಅಂತ ಈಗ ನಾನು ತೋರಿಸ್ತೇನೆ. ಬಟ್ ನಾನು ಹೋಗಿದ್ದು ಏನು ತೊಗೋಬಾರ್ದು ಅಂತ ಹೋಗಿದ್ನಿ, ಹಂಗೆ ಜೊತೆಗೆ ಹೋಗಿದ್ದು ನಾನು. ನೋಡೋಣ, ಸ್ವಲ್ಪ ತೊಗೊಳ್ಳಿಲ್ಲ ಅಂದರೂ ಏನೇನು ಹೊಸ ಹೊಸ ಡ್ರೆಸ್ಸಸ್ ಬಂದವೆ ಯಾವ ಥರ ನೋಡೋಣ ಅನ್ನೋ ಇದರಲ್ಲೇ ಹೋಗಿದ್ದು ನಾನು, ಇಂಟ್ರೆಸ್ಟಿಂದ. ನಂಗೆ ಭಾಳ ಇಂಟ್ರೆಸ್ಟು, ನೋಡಿದ ಮೇಲೆ ಜೀವ ತಡಿಬೇಕಲ್ರಿ, ತೊಗೋಬೇಕಂತ ಅನ್ಸಕ್ಕೆ ಶುರು ಆಯಿತು. ಹಂಗಾಗಿ ತೊಗೊಂಡೇನಿ ಕೆಲವೊಂದು ಡ್ರೆಸ್ಸಸ್ನ, ನಾನು ನಿಮ್ಗೆ ತೋರಿಸ್ತೇನೆ. ಈಗ ಮೊದಲೇದಾಗಿ ಈ ಥರ ಆಯ್ತು ನೋಡಿರಿ, ಇದು ಫುಲ್ ಸೆಟ್ಟು ಪ್ಯಾಂಟು ಫುಲ್ ಈ ಥರ ಬಂದೈತಿ, ಫ್ರೀ ಸೈಜ್ ಒಳಗೆ ಪ್ಯಾಂಟು. ಅದಾದಮೇಲೆ ಅದಕ್ಕೊಂದು ಟಾಪ್ ನೋಡಿರಿ, ಈ ಥರ ಐತಿ ಟಾಪು, ಈ ಥರ ಐತಿ. ನನಗೇನೋ ಇದು ಕಲರ್ ಭಾಳ ಇಷ್ಟ ಆಯಿತು, ಒಂಥರ ಕಲರ್ ಕಲರ್ ಎಲ್ಲ ಮಿಕ್ಸ್ ಇರೋದಕ್ಕೆ ಕಲರ್ಫುಲ್ ಅನ್ಸಕ್ಕಾಯ್ತು. ನಾನು ಮತ್ತು ರಜನಿ ಹೋಗಿದ್ವಲ್ಲ, ಇಬ್ಬರು ಸೇಮ್ ತೊಗೊಂಡೇವಿ, ಇದೊಂದು ಮತ್ತು ಇನ್ನೊಂದು ಟಾಪ್ ಸೇಮ ಆಯಿತು ನೋಡಿ. ಈ ಥರ ಬಂದತ್ತಿದು ಬಟ್ಟೆ ಅಂತೂ ಭಾಳ ಚಲೋ ಇತ್ತು ಕ್ವಾಲಿಟಿ. ಇದರ ಪ್ರೈಸು 999, ಸ್ಲೀವ್ಸು 3/4 ಬಂದವ್ರಿ, ಕಲರ್ಫುಲ್ ಅನ್ನಿಸ್ತು. ಮತ್ತು ಬಟ್ಟೆ ಕ್ವಾಲಿಟಿ ಅದು ಮಾತ್ರ ನಂಗೆ ಭಾಳ ಇಷ್ಟ ಆಯಿತು, ಫುಲ್ ಒಂಥರ ದಪ್ಪ ಐತಿ. ಕೆಲವೊಂದು ನಾವೇನು ತೊಗೋತೇವಲ್ರಿ ಟಾಪ್ಸ್ ಎಲ್ಲ ಫುಲ್ ಒಂಥರ ಟ್ರಾನ್ಸ್ಪರೆಂಟ್ ಅನ್ನಿಸ್ತಿರ್ತಾವೆ, ನನಗೆ ಅರವಿ ಕ್ವಾಲಿಟಿನೂ ಅಷ್ಟ ಇಷ್ಟ ಆಯ್ತಿದ್ದು. 999 ಮತ್ತು 999 ಪ್ಯಾಂಟ್ ಮತ್ತು ಕುರ್ತಾ ಎರಡು ಬಂದಾವಲ್ಲ, ಹಾಗಾಗಿ ಅದೊಂದು ನನಗೆ ಖುಷಿ ಅನ್ನಿಸ್ತು. ಯಾಕಂದ್ರೆ ನಾವು 2000 ಕೊಟ್ರು ಈಗ ಬರೀ ಕೆಲವೊಂದು ಟಾಪ್ ಅಷ್ಟೇ ಸಿಗ್ತಾವೆ, ಫುಲ್ ಸೆಟ್ ಸಿಕ್ತು. ಮತ್ತು ನನಗೇನು ಅನ್ನಿಸ್ತಂದ್ರೆ ಇನ್ನೂ ಒಂದು ಡ್ರೆಸ್ ತೊಗೊಳಕ್ಕಿದ್ದು ನಾನು, ಇದು ಥರ ಸೆಟ್ ಒಳಗೆ 999 ಒಳಗೆ ಹುಡ್ಕಾಡಿದ್ನಿ, ಫುಲ್ ಪ್ಯಾಂಟು ಮತ್ತು ಈ ಥರ ಕುರ್ತಾ ಇರೋ ಸೆಟ್ನ ಇದ ಕ್ವಾಲಿಟಿ ಒಳಗೆ, ಬಟ್ ಸಿಗಲಿಲ್ಲ ನನಗೆ. ಕೇಳಿದ್ನಿ ಅವ್ರಿಗೆ, ಇಲ್ಲ ಅಂದ್ರೆ ಅವ್ರು ಇಷ್ಟ ಇದಾವೆ ಅಂತ ಹೇಳಿದರು. ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಈ ಥರದ ಸಿಕ್ಕರೆ ಒಂದು 2-3 ಜೊತೆ ತೊಗೋಬೋದು ನೋಡಿರಿ. ಫುಲ್ ಸೆಟ್ ಬಂದಾಗ ಅಂದ್ರೆ ವರ್ತ್ ಅಂತ ಅನ್ನಿಸ್ತು ನನಗೆ 999. ಇದೊಂದಾಯಿತು. ಅದಾದಮೇಲೆ ಅದಾದಮೇಲೆ ನೋಡ್ರಿ, ನನಗೆ ಲೆಗ್ಗಿಂಗ್ಸ್ ಬೇಕಾಗಿತ್ತು, ಗೋಲ್ಡ್ ಕಲರ್ ಒಳಗೆ ತೊಗೊಂಡೇನಿ.
ಎಂ ಸೈಜ ನನಗೆ ಕರೆಕ್ಟ್ ಆಗ್ತವೆ, ಪ್ಯಾಂಟ್ ಆಗಲಿ ಆಮೇಲೆ ಡ್ರೆಸ್ ಆಗಲಿ. ಸೊ ಹಾಗಾಗಿ ಎಂ ಸೈಜ್ ಒಳಗೆ ತೊಗೊಂಡೇನಿ. ಗೋ ಕಲರ್ಸ್ ಒಳಗೆ ತೊಗೊಂಡೆ ನೋಡಿರಿ ಬ್ರ್ಯಾಂಡು. ಆಮೇಲೆ ಈ ಬ್ರ್ಯಾಂಡ್ ಒಳಗೆ ನನಗೆ ಲೆಗಿನ್ಸ್ ಭಾಳ ಇಷ್ಟ ಆಗ್ತವೆ. ಇದ್ರ ಪ್ರೈಸು 699. ಕ್ವಾಲಿಟಿ ಹಂಗೆ ಇರ್ತಾವ್ರಿ. ಮತ್ತು ಹೆಚ್ಚಾಗಿ ಎಲ್ಲ ಡ್ರೆಸ್ ಒಳಗೂ ಒಂಥರ ಗೋಲ್ಡ್ ಥರ ಪ್ರಿಂಟ್ ಬಂದಿರ್ತೈತೆ. ನಾವು ಈಗ ಕುರ್ತಾ ಎಲ್ಲ ಹಾಕ್ಕೋತೇವಲ್ಲ, ಸೊ ಹಾಗಾಗಿ ಮ್ಯಾಚ್ ಆಗಲಿ ಅಂಥೇಳಿ ಎಲ್ಲದಕ್ಕೂ ಇದೊಂದು ತೊಗೊಂಡೇನಿ. ನನ್ನ ಕಡೆ ಕಾಮನ್ ಆಗಿ ಹೆಚ್ಚಾಗಿ ವೈಟು, ಪಿಂಕು, ಬ್ಲೂ ಈ ಥರ ಎಲ್ಲ ಇದ್ವು. ಈ ಥರದ್ದು ಇರಲೇ ಇಲ್ಲ, ಭಾಳ ಸಲ ಅಂದ್ಕೊಳತಿದ್ದು. ಸೊ ಇದೊಂದು ತೊಗೊಂಡೆ, ನನ್ನ ಪ್ಯಾಂಟು ಎಲ್ಲದಕ್ಕೂ ಮ್ಯಾಚ್ ಆಗ್ತಿದ್ದು ಒಂದು ಇದ್ರ ಅಂಥೇಳಿ. ಅದಾದಮೇಲೆ ಇನ್ನೊಂದು ಟಾಪ್ ತೊಗೊಂಡೇನಿ. ಇದರ ಪ್ರೈಸ್ 999. ಆಲ್ಮೋಸ್ಟ್ ಈಗ ನಾನು ಹಾಕಿರೋದು ಮತ್ತು ಈ ಟಾಪು ಸೇಮ್ ಅನ್ಸತ್ತಿರ್ಬೋದು. ಆದರೆ ಇದನ್ನು ನಾನು ತೊಗೊಂಡು ಭಾಳ ವರ್ಷ ಆಯಿತು, 4-5 ವರ್ಷ ಆಯ್ತು, ಫುಲ್ ಹಳೇದಾಗೈತಿ. ಈಗ ಹೊಸದ್ರೊಳಗೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಸೊ ಹಾಗಾಗಿ ಇದನ್ನೊಂದು ತೊಗೊಂಡೇನಿ. ಕಾಲರ್ ನೆಕ್ ಇತ್ತು, ಸೊ ನನಗೆ ಈ ಥರ ನೆಕ್ ಇರೋದಂದ್ರೆ ಭಾಳ ಇಷ್ಟ ನೋಡ್ರಿ. ಇದಕ್ಕೂ ಮ್ಯಾಚ್ ಆಗ್ತೈತೆ ಅದು. ನಾನೀಗ ಆಲ್ರೆಡಿ ತೋರಿಸಿರೋ ಪ್ಯಾಂಟು, ಇಲ್ಲ ಅಂದ್ರೆ ಸ್ಲೀವ್ಲೆಸ್ ಒಳಗೂ ಹಾಕೋಬೋದು. ಸೊ ಹಾಗಾಗಿ ಇದೊಂದು ಟಾಪ್ ತೊಗೊಂಡೇನಿ. ಕ್ವಾಲಿಟಿ ಮಾತ್ರ ಚಲೋ ಐತಿ ಅರವಿದು, ಹಿಡಿದ್ರೆ ಗೊತ್ತಾಗ್ತೈತಿ. ಅದಾದ್ಮೇಲೆ ನೋಡ್ರಿ ಸ್ವೆಟ್ ಶರ್ಟ್ ತಗೊಂಡೇನಿ. ಇದು ಅಕಸ್ಮಾತಾಗಿ ನನ್ನ ಕಣ್ಣಿಗೆ ಬಿತ್ತು ಈ ಕಲರು. ಇದ್ರೊಳಗೆ ಬ್ಲೂ ಕಲರ್ ಇತ್ತು ಮತ್ತು ಬ್ರೌನ್ ಕಲರ್ ಇದ್ದು. ನನಗೆ ಬ್ಲೂನು ಯಾಕೋ ಅಷ್ಟು ಇಷ್ಟ ಅನಿಸ್ಲಿಲ್ಲ, ಬ್ರೌನು ಒಂಥರ ಆಲ್ರೆಡಿ ಏನೋ ಧೂಳದು ಆಗೈತೇನೋ ಅನ್ನೋ ಥರ ಅನ್ಸತ್ತಿತ್ತು, ಅಷ್ಟು ಚಂದ ಅನಿಸ್ಲಿಲ್ಲ ನನಗೆ. ಇದು ಮಾತ್ರ ಭಾಳ ಇಷ್ಟ ಆಯಿತು. ಅಲ್ಲೆಲ್ಲ ಲೇಡೀಸ್ ತೊಗೊಳತ್ತಿದ್ರು, ಆವಾಗ ಅವ್ರು ಹಾಕ್ಕೊಂಡು ನೋಡತ್ತಿದ್ರಲ್ಲ, ಆವಾಗ ನಂಗೆ ಖುಷಿಯಾಯಿತು. ನಾನು ಈಗ ಊರಿಗೆ ಹೋಗ್ಬೇಕಾದ್ರೆ ಟ್ರೈನ್ ಜರ್ನಿ ಮಾಡ್ತಿರ್ತೇನೆ, ಮತ್ತು ಹೊರಗಡೆ ಎಲ್ಲಾದರೂ ಟೂರ್ಗೆ ಹೋದಾಗ ಒಂಥರ ಸಿಂಪಲ್ಲಾಗಿ ಚಂದ ಅನಿಸ್ತು ನೋಡ್ರಿ. ಫುಲ್ ಉದ್ದ ಇಲ್ಲಿದ್ದು ಈ ಥರ ಐತಿ. ಫುಲ್ ಉದ್ದ ಇಲ್ಲ, ಇಷ್ಟೇ ಶಾರ್ಟ್ ಒಂಥರ ಸಿಂಪಲ್ ಆಗಿ ಅಗ್ದಿ ಲುಕ್ ಅನ್ಸಕ್ಕಿತ್ತು. ಇದನ್ನು ನಾನು ಎಂ ಸೈಜ್ ಒಳಗೆ ತೊಗೊಂಡೇನಿ, ಆದರೆ ಎಲ್ಲೊಳಗೆ ತೊಗೋಬೇಕಂತ ಅಂದ್ಕೊಂಡು ನಾನು. ಅವ್ರು ಅಂದರು ನೋಡ್ರಿ ಈಗ ಆಲ್ರೆಡಿ ಸ್ಲೀವ್ಸ್ ಎಲ್ಲ ನಿಮ್ಗೆ ಒಂಥರ ಲೂಸ್ ಲೂಸ್ ಅನ್ಸತ್ತವು, ಇನ್ನು ಎಲ್ಲೊಳಗೆ ತೊಗೊಂಬಿಟ್ರಂತೂ ನಿಮ್ಗೆ ಈ ಜಾಗ ಎಲ್ಲ ಫುಲ್ ಲೂಸ್ ಅನ್ನಿಸ್ತಾವೆ. ಇಷ್ಟ ಕರೆಕ್ಟ್ ಅಂದರು, ಬಟ್ ಈ ಜಾಗದಾಗ ಇನ್ನೊಂದು ಸ್ವಲ್ಪ ಲೂಸ್ ಆಗಿರಬೇಕಾಗಿತ್ತು ಅನ್ನೋ ನನಗೆ ಅನ್ಸಕತ್ತಿತ್ತು. ಜರ್ನಿ ಮಾಡುವಾಗ ಮಾತ್ರ ಮಸ್ತ್ ಐತೆ ನೋಡ್ರಿ, ಸಿಂಪಲ್ ಲುಕ್ಕು. ಟೂರ್ಗೆ ಹೋಗುವಾಗ, ಹೊರಗಡೆ ಹೋದಾಗ, ಜರ್ನಿ ಮಾಡುವಾಗ, ಹಾಂ ಹಾಕೋ, ಅಗ್ದಿ ಮಸ್ತ್ ಅನ್ನಿಸ್ತತಿ. ಇದ್ರ ಪ್ರೈಸ್ ಏನಿಲ್ಲರಿ, ಜಾಸ್ತಿ ಏನಿಲ್ಲ. ನಾನು ಫಸ್ಟು ತಗೊಳೋಕ್ಕಿಂತ ಮುಂಚೆ ಅಂದ್ರೆ ದೂರದಿಂದ ನೋಡಿದ್ನಲ್ಲ, ಅವಾಗಿದು ಮೋಸ್ಟ್ಲಿ 1500 ಆ ಥರ 1000 ಮೇಲೇ ಇರ್ಬೋದು ಅಂದ್ಕೊಂಡಿದ್ನಿ, ಬಟ್ ಅಷ್ಟೇನಿಲ್ಲರಿ. ಇದ್ರ ಪ್ರೈಸು 599 ಜಸ್ಟ್. ಇನ್ನು ತೊಗೋಬಾರ್ದಂತ ಹೋಗಿ ಇಷ್ಟು ಶಾಪಿಂಗ್ ಆಯ್ತು ನೋಡ್ರಿ. ಆದರೆ ನನಗೆ ಅಷ್ಟೊದ್ರೊಳಗೂ ಇಷ್ಟ ಆಗಿದ್ದಂದರೆ ಫಸ್ಟು ಇದೆ ಸ್ವೆಟ್ ಶರ್ಟ್, ಸಾಫ್ಟ್ ಆಗೈತಿ. ಈಗ ಹೊರಗಡೆ ನಾವು ಬೇರೆ ಶಾಪ್ಗೆಲ್ಲ ಬ್ರ್ಯಾಂಡೆಡ್ ಇದ್ರೊಳಗೆ ತೊಗೋಬೇಕಂದ್ರೆ 2000-3000 ಆ ಥರ ಎಲ್ಲ ಆಗ್ತವೆ, ಬಟ್ ಇದು ಬರೀ ನನಗೆ 599 ಒಳಗೆ ಸಿಕ್ತು. ಇದನ್ನು ಅದು ನಾವು ಎಷ್ಟು ವರ್ಷ ಅಂತ ಯೂಸ್ ಮಾಡೋಕ್ಕಾಗ್ತಿತ್ತು, ಆರಾಮಾಗಿ ಎಷ್ಟು ದಿವಸ ಬರ್ತದೆ ಅಷ್ಟು ಪರವಾಗಿಲ್ಲ, ಕರೆ ವರ್ತ್ ಅಂತ ಅನ್ನಿಸ್ತು ನನಗೆ. ಇಷ್ಟ ನೋಡಿರಿ ಇವತ್ತಿನ ಶಾಪಿಂಗು. ಹೆಚ್ಚಾಗಿ ನಾನು ಶಾಪಿಂಗ್ ಹೋಗ್ಬೇಕಂದ್ರೆ ನಮ್ಮ ಮನೆಯವ್ರ ಜೊತೆ ಅಂತೂ ಹೋಗಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಅಷ್ಟು ಟೈಮು ಇರೋದಿಲ್ಲ, ಅಲ್ಲಿ ಇಲ್ಲಕ್ಕೂ ಬಿಡಂಗಿಲ್ಲ. ಸೊ ನಾನು ಹೆಚ್ಚಾಗಿ ಫ್ರೆಂಡ್ಸ್ ಜೊತೆನೇ ಹೋಗಿರ್ತೇನೆ. ಇದುವರೆಗೂ ಏನೇ ತೊಗೊಂಡ್ರು ನಾನು ಫ್ರೆಂಡ್ಸ್ ಜೊತೆನೇ ಹೋಗಿ ತೊಗೊಳೋದು. ಅವ್ರಿಗೆ ಟೈಮ್ ಇರೋದಿಲ್ಲ ಅನ್ನೋದು ನನಗೆ ಭಾಳ ಸಲ ಎಕ್ಸ್ಪೀರಿಯೆನ್ಸ್ ಆಗೈತಿ. ಭಾಳ ಅರ್ಜೆಂಟ್ ಮಾಡಿಬಿಡ್ತಾರೋ, ಕೈಗೆ ಏನು ಸಿಗ್ತೈತೆ ಅದನ್ನು ತೊಗೊಂಡು ಬರೋದಾಗ್ಬಿಡ್ತೈತಿ. ಹಾಗಾಗಿ ಆರಾಮಾಗಿ ಟೈಮ್ ಇಟ್ಕೊಂಡು ಹೋಗಿರ್ತೇನೆ ನಾನು. ಹುಡುಗರು ಸ್ಕೂಲಿಗೆ ಹೋದಾಗ ಅವ್ರ ಸ್ಕೂಲಿಗೆ ಹೋದ ತಕ್ಷಣ ಎಲ್ಲ ಕೆಲಸ ಮುಗಿಸಿ ಅವ್ರು ಬರೋರ್ಗು ಟೈಮ್ ಆರಾಮಾಗಿರ್ತೈತಿ, ಬೇಕಾದಷ್ಟು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು, ಬೇಕಾದಷ್ಟು ಟೈಮ್ ಇರ್ತೈತಿ. ಅದೇ ಇವ್ರು ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲಿಗೆ ಹೋಗೋದೈತಿ, ಇಲ್ಲಿ ಹೋಗೈತಿ, ಬೇಗ ಸೆಲೆಕ್ಷನ್ ಮಾಡ್ಕೊಂಡ್ಬಿಡ್ತಾರೋ, ಆವಾಗ ಟೆನ್ಷನ್ ಒಳಗೆ ಕೈಗಳು ಏನು ಸಿಗ್ತೈತಲ್ಲ ಅದನ್ನು ತೊಗೊಂಡು ಬರೋದಾಗ್ಬಿಡ್ತೈತಿ.
ಹಂಗಾಗಿ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಭಾಳ ಸಾರಿ ಎಕ್ಸ್ಪೀರಿಯೆನ್ಸ್ ಆಗೈತಿ. ತೊಗೊಂಡು ಬಂದಮೇಲೆ ಅರ್ಜೆಂಟ್ ಒಳಗೆ ಈ ಥರ ತೊಗೊಂಡಲ್ಲ, ಇದು ನನಗೆ ಇಷ್ಟ ಆಗಲಿಲ್ಲಲ್ಲ, ಇದನ್ನ ತೊಗೊಂಡೆ ಅನ್ನೋ ಥರ ಕೊರಗೋದು ಆಗೈತೆ ಭಾಳ ಸಲ. ಹಂಗಾಗಿ ಫ್ರೆಂಡ್ ಜೊತೆ ಹೋಗಿರ್ತೀನಿ, ಇಷ್ಟು ತೊಗೊಂಡು ಬಂದೇನೆ ನೋಡಿರಿ ಶಾಪಿಂಗು. ಹಂಗೆ ನೋಡಿರಿ, ರಾತ್ರಿ 10:30 ಆಗಾಗಿ ಬಂದಿತ್ತು. ಚಿಂಟು ಕೂಡ ಟಿ ವಿ ನೋಡ್ಕೊಂತ ಕುಂತಾನು, ಜೊತೆಗೆ ಟಿ ವಿ ನೋಡಿ ನೋಡಿ ಅವ್ನು ಹಸುನೂ ಆಗಿಬಿಟ್ಟದ್ದು ನೋಡಿರಿ. ಚಕ್ಲಿ ತಿನ್ನತ್ತಿದ್ದ, ಇನ್ನು ಒಂದೇ ಎಕ್ಸಾಮ್ ಐತಿ, ಮತ್ತು 2 ದಿವಸ ಗ್ಯಾಪ್ ಬಂದೈತೆ ಅಂಥೇಳಿ ಸ್ವಲ್ಪ ಟಿ ವಿ ನೋಡ್ಕೊಂತ ಕೂತಿದ್ದ. ಹಂಗೆ ನೋಡಿರಿ, ಈಗ ಆಲ್ರೆಡಿ ಟೈಮ್ ಆಯಿತು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಆಲ್ರೆಡಿ ಲೆಂದಿ ಆಗೈತಿ ಸ್ವಲ್ಪ ವ್ಲಾಗು. ನಿಮಗೆ ಇದೇ ಥರ ಲೆಂದಿಯಾಗಿ ಬೇಕಪ್ಪ ಅಂದರೆ ನೀವು ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ. ಆದಷ್ಟು ಲೆಂದಿಯಾಗಿರೋ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೇನೆ. ಮತ್ತು ಇವತ್ತಿನ ವ್ಲಾಗ್ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ. ನನ್ನ ಚಾನಲ್ನ ಹೊಸದಾಗೆ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶುಭರಾತ್ರಿ, ಗುಡ್ ನೈಟ್.